ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪತ್ರಿಕಾ ಪ್ರತಿನಿಧಿಗಳು ಹೇಳಿದ್ದಾರೆ, ಅವ್ರು ಏನು ಹೇಳಿದಾರೆ ಅದರಂತೆ ಜಾರಿ ಮಾಡ್ತೀವಿ. ಒಂದನೇ ತಾರೀಕು ಅಕ್ಕಿ ನಾವು ಕೊಡ್ತೇವೆ. ಸರ್, ಹೆಚ್ಚುವರಿ ಅಕ್ಕಿ ಇನ್ನೂ ಕೂಡ ಸಂಗ್ರಹ ಆಗಿಲ್ಲ, ಈ ಪ್ರಕ್ರಿಯೆ ಯಾವ ರೀತಿ ನಡೆಯಲಿದೆ ಸರ್? ಒಂದು ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸಿ ಜುಲೈ ಒಂದನೇ ತಾರೀಕು ಅಕ್ಕಿ ಕೊಡ್ತೇವೆ. ಒಂದ್ ವೇಳೆ ಏನಾದ್ರೂ ಕೇಂದ್ರ ಸರ್ಕಾರ ಒಪ್ಪದೆ ಹೋದರೆ ಕೊಡ್ಲಿಕ್ಕೆ, ನೀವು ಕೊಟ್ಟಂತಹ ದರಕ್ಕೆ ಏನಾದ್ರೂ ಒಪ್ಪದೆ ಹೋದ್ರೆ ಮುಂದಿನ ಆಯ್ಕೆ ಏನಿರುತ್ತೆ ಸರ್ ಸರ್ಕಾರದ್ದು? ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ಒಂದು ವೇಳೆ ಇಲ್ಲ ಅಂದ್ರೆ ಅಂಗ ಸಮಸ್ಯೆಗಳಿವೆ, ಕೇಂದ್ರ ಭಂಡಾರ ಇದೆ, ನ್ಯಾಫಿಡ್ ಇದೆ, NCCF ಇದೆ, ಯಾವ್ದಾದ್ರು ಒಂದು ಮುಖಾಂತರ ನಾವು ಅಕ್ಕಿಯನ್ನು ತರಿಸಿ ಕೊಡ್ತೇವೆ. ಸರ್, ಈಗ ಅಕ್ಕಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಒಂದಷ್ಟು ಅಂದಾಜು ಬಜೆಟ್ ಅಂತಂದು ಮಾಡಿರ್ತೀರಿ, ಒಟ್ಟು ಎಷ್ಟು ಇಲಾಖೆಗೆ ಆರ್ಥಿಕ ಹೊರೆ ಆಗ್ಬೋದು ಸರ್ ಇದರಿಂದ? ಸುಮಾರು 10,000 ಕೋಟಿ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಹಣ ಬೇಕೆ, ತಕ್ಷಣ ಹಣ ಬೇಕೆ, ಕೂಡಲೇ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಇದ್ರ ಬಗ್ಗೆ ನಿಮ್ಮ ಮೊದಲ ರಿಯಾಕ್ಷನ್? ಹೌದು, ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಪತ್ರಿಕಾ ಪ್ರತಿನಿಧಿಗಳು ಹೇಳಿದ್ದಾರೆ, ಅವ್ರು ಏನು ಹೇಳಿದಾರೆ ಅದರಂತೆ ಜಾರಿ ಮಾಡ್ತೀವಿ. ಒಂದನೇ ತಾರೀಕು ಅಕ್ಕಿ ನಾವು ಕೊಡ್ತೇವೆ. ಸರ್, ಹೆಚ್ಚುವರಿ ಅಕ್ಕಿ ಇನ್ನೂ ಕೂಡ ಸಂಗ್ರಹ ಆಗಿಲ್ಲ, ಈ ಪ್ರಕ್ರಿಯೆ ಯಾವ ರೀತಿ ನಡೆಯಲಿದೆ ಸರ್? ಒಂದು ತಿಂಗಳಲ್ಲಿ ಪ್ರಕ್ರಿಯೆ ಮುಗಿಸಿ ಜುಲೈ ಒಂದನೇ ತಾರೀಕು ಅಕ್ಕಿ ಕೊಡ್ತೇವೆ. ಒಂದ್ ವೇಳೆ ಏನಾದ್ರೂ ಕೇಂದ್ರ ಸರ್ಕಾರ ಒಪ್ಪದೆ ಹೋದರೆ ಕೊಡ್ಲಿಕ್ಕೆ, ನೀವು ಕೊಟ್ಟಂತಹ ದರಕ್ಕೆ ಏನಾದ್ರೂ ಒಪ್ಪದೆ ಹೋದ್ರೆ ಮುಂದಿನ ಆಯ್ಕೆ ಏನಿರುತ್ತೆ ಸರ್ ಸರ್ಕಾರದ್ದು? ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡ್ತೀವಿ, ಒಂದು ವೇಳೆ ಇಲ್ಲ ಅಂದ್ರೆ ಅಂಗ ಸಮಸ್ಯೆಗಳಿವೆ, ಕೇಂದ್ರ ಭಂಡಾರ ಇದೆ, ನ್ಯಾಫಿಡ್ ಇದೆ, NCCF ಇದೆ, ಯಾವ್ದಾದ್ರು ಒಂದು ಮುಖಾಂತರ ನಾವು ಅಕ್ಕಿಯನ್ನು ತರಿಸಿ ಕೊಡ್ತೇವೆ. ಸರ್, ಈಗ ಅಕ್ಕಿ ಕೊಡ್ಲಿಕ್ಕೆ ತೀರ್ಮಾನ ಮಾಡಿದ್ರೆ ಒಂದಷ್ಟು ಅಂದಾಜು ಬಜೆಟ್ ಅಂತಂದು ಮಾಡಿರ್ತೀರಿ, ಒಟ್ಟು ಎಷ್ಟು ಇಲಾಖೆಗೆ ಆರ್ಥಿಕ ಹೊರೆ ಆಗ್ಬೋದು ಸರ್ ಇದರಿಂದ? ಸುಮಾರು 10,000 ಕೋಟಿ. ಇದಿಷ್ಟು ಸಚಿವ KH ಮುನಿಯಪ್ಪ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ, ನಿಮ್ಮ ಬದುಕಿಗೆ ಶ್ರೀರಕ್ಷೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.